ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಭಾರತದ ಪಾಲಿಗೆ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್. ಸ್ವಲ್ಪ ಅಲ್ಲ, ಜಾಸ್ತಿನೇ ಬ್ಯಾಡ್ ನ್ಯೂಸ್ ಇದು. ಅದೇನಂತಂದರೆ, ಭಾರತ ತನ್ನ ಬಳಿ ಇರುವಂಥ ಸುಖೋಯ್ Su-30 ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಹೊರಟಿತ್ತು. ಆದ್ರೀಗ ಈ ಇಡೀ ಪ್ರಾಜೆಕ್ಟ್ ನಿಂತು ಹೋಗಿದೆ. ಇದು ಭಾರತದ ಏರ್ಫೋರ್ಸ್ ವಿಚಾರಕ್ಕೆ ಬಹಳ ನಿರಾಶಾದಾಯಕವಾದಂಥ ವಿಚಾರ. ಒಟ್ಟಾರೆ ಈ ಯೋಜನೆ 35,000 ಕೋಟಿ ವೆಚ್ಚದ್ದು. ಯೋಚನೆ ಮಾಡಿ ಮಿತ್ರರೇ, ಯುದ್ಧ ವಿಮಾನದ ಅಪ್ಗ್ರೇಡ್ಗಾಗಿ, ಈಗಾಗಲೇ ಬಳಸ್ತಿರುವಂತಹ ಯುದ್ಧ ವಿಮಾನದ ಅಪ್ಗ್ರೇಡ್ಗಾಗಿ ಭಾರತ ಸರ್ಕಾರ 35,000 ಕೋಟಿಯನ್ನು ವೆಚ್ಚ ಮಾಡ್ತಾ ಇತ್ತು. ಆದರೆ ಈ ಯೋಜನೆ ನಿಂತು ಹೋಗಿದೆ. ಈ ಎಲ್ಲ ಪ್ರಾಜೆಕ್ಟ್ ನಿಂತು ಹೋಗೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಅದೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧ. ಬೇರೇನೂ ಅಲ್ಲ, ಆ ಕಾರಣದಿಂದಾಗಿ ಈ ವಿಮಾನಗಳ ಅಪ್ಗ್ರೇಡೇಷನ್ ನಿಂತು ಹೋಗಿದೆ. ಹಾಗಾದರೆ ಇದರಿಂದ ಭಾರತಕ್ಕೆ ಏನು ಎಫೆಕ್ಟ್ ಆಗುತ್ತೆ? ಭಾರತದ ಏರ್ಫೋರ್ಸ್ಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ? ಇಷ್ಟೊಂದು ದೊಡ್ಡ ಪ್ಲಾನ್ ಏನು? ಈಗಾಗಲೇ ಇರುವ ವಿಮಾನದ ಅಪ್ಗ್ರೇಡ್ ಮಾಡೋದಕ್ಕೆ ಅಷ್ಟೊಂದು ದುಡ್ಡನ್ನು ಯಾಕೆ ವೆಚ್ಚ ಮಾಡಲಾಗ್ತಾ ಇದೆ? ಅಷ್ಟೊಂದು ಇಂಪಾರ್ಟೆಂಟಾ ಈ ಯೋಜನೆ? ಈ ಎಲ್ಲ ಬಗ್ಗೆ ನಿಮಗೆ ಪ್ರಶ್ನೆ ಬರುತ್ತೆ ಅಲ್ವಾ? ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು Su-30 ಇದೆಯಲ್ಲ, ಇದು ಭಾರತದ ಏರ್ಫೋರ್ಸ್ನ ರಾಜ. ಇದನ್ನ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೆಲವರಿಗೆ ಅನಿಸ್ಬಹುದು, ಇದೇನು ಕತೆ ಹೇಳ್ತಿದ್ದೀರಿ, ರಫೇಲ್ ಖರೀದಿಸಿಲ್ವಾ ನಾವು? 1,000,000,000 ಕೋಟಿ ಕೊಟ್ಟು ರಫೇಲ್ ಖರೀದಿ ಮಾಡಿದ್ದೀವಿ, ಈಗ ಸುಖೋಯ್ Su-30 ನೀವು ರಾಜ ಅಂತ ಹೇಳ್ತಿದ್ದೀರಲ್ಲ, ರಫೇಲ್ಗಿಂತಲೂ ದೊಡ್ಡದ ಅಂತ. ನಿಜ ಮಿತ್ರರೇ, ರಫೇಲ್ ನಮ್ಮ ಹತ್ರ ಇದ್ರೂ ಕೂಡ ಈಗಲೂ ಭಾರತದ ಏರ್ಫೋರ್ಸ್ನ ಆಧಾರ ಸ್ತಂಭ, ಬೆನ್ನೆಲುಬು ಅಂತೇನಾದ್ರು ಇದ್ರೆ ಅದು ಸುಖೋಯ್ Su-30. ಭಾರತದ ಬಳಿಯಲ್ಲಿ ಮಿಗ್, ಜಾಗ್ವಾರ್, ಸುಖೋಯ್, ತೇಜಸ್, ರಫೇಲ್ ಹೀಗೆ ಬಲಿಷ್ಠ ವಿಮಾನಗಳ ಪಡೆಯೇ ಇದೆ. ಆದರೆ ಸುಖೋಯ್ Su-30 ಭಾರತದ ಏರ್ಫೋರ್ಸ್ನ ರಾಜ. ಇದಕ್ಕೆ ಮುಖ್ಯ ಕಾರಣ ಸುಖೋಯ್ Su-30 ನಂಬರ್ಗಳು. ಭಾರತದಲ್ಲಿರುವ ಯುದ್ಧ ವಿಮಾನಗಳ ಪಟ್ಟಿಯಲ್ಲಿ ಸುಖೋಯ್ Su-30 ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇವತ್ತು ನಾವು ಫ್ರಾನ್ಸಿಂದ ರಫೇಲ್ ಅನ್ನು ಖರೀದಿ ಮಾಡ್ತಾ ಇದ್ದೀವಿ. ಎಷ್ಟು ಖರೀದಿ ಮಾಡ್ತಾ ಇದ್ದೀವಿ? 36 ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಅಂದರೆ 2 ಸ್ಕ್ವಾಡ್ರನ್ ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬರ್ತಾ ಇದೆ. ನಾವೇ ತಯಾರು ಮಾಡಿದಂಥ ತೇಜಸ್ ನಮ್ಮ ಬಳಿ ಇರುವಂಥದ್ದು ಕೇವಲ 24. ಇನ್ನು ರಷ್ಯಾ ನಿರ್ಮಿತ MiG-29 ಅನ್ನು ಕೂಡ ನಾವು ನಮ್ಮ ಏರ್ಫೋರ್ಸ್ನಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಈ ಸಂಖ್ಯೆ ಇರುವಂಥದ್ದು ಕೇವಲ 65 ಮಾತ್ರ. ಇನ್ನು Mirage 2000 ಫ್ರಾನ್ಸ್ನಿಂದನೇ ನಾವು ಖರೀದಿ ಮಾಡಿರುವಂಥದ್ದು, ಮಲ್ಟಿರೋಲ್ ಏರ್ಕ್ರಾಫ್ಟ್ ಇದು, ಇದು ಕೂಡ ಭಾರತದ ಬಳಿ ಇರುವಂಥದ್ದು 51 ಮಾತ್ರ. ಇನ್ನು UK ನಿರ್ಮಿತ ಜಾಗ್ವಾರ್ ವಿಮಾನಗಳನ್ನು ಕೂಡ ನಾವು ಖರೀದಿ ಮಾಡಿದ್ದೀವಿ. ಇದು ಗ್ರೌಂಡ್ ಅಟ್ಯಾಕ್ ಸಾಮರ್ಥ್ಯ ಇರುವಂತಹ ಯುದ್ಧ ವಿಮಾನ. ಈ ವಿಮಾನಗಳು ಕೂಡ 130 ಭಾರತದ ಬಳಿಯಲ್ಲಿದೆ. ಇನ್ನು ಸೋವಿಯತ್ ಯೂನಿಯನ್ನಿಂದ ನಾವು ಖರೀದಿ ಮಾಡಿದಂಥದ್ದು ಅತ್ಯಂತ ಹಳೆಯ ಯುದ್ಧ ವಿಮಾನ MiG-21. ಇದು ಈ ಹಿಂದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿತ್ತು, ಆದರೆ ಈ ವಿಮಾನಗಳ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ಈಗ 128 ಬಂದು ನಿಂತಿದೆ. ಈ MiG-21 ಭಾರತದಲ್ಲಿ ಹಾರಾಡುವ ಶವ ಪೆಟ್ಟಿಗೆ ಅಂತ ಕರೆಯಲಾಗುತ್ತೆ. ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯುದ್ಧ ವಿಮಾನಗಳು ಅಪಘಾತಕ್ಕೀಡಾಗಿದ್ರೆ ಅದು MiG-21. ಸದ್ಯ ಈಗ ಈ MiG-21 128 ಮಾತ್ರ ಉಳಿದುಕೊಂಡಿದೆ, ನಮ್ಮ ಏರ್ಫೋರ್ಸ್ನಲ್ಲಿ ಈಗಲೂ ಕೂಡ ಇದ್ದಾವೆ. ಆದರೆ ರಷ್ಯಾ ನಿರ್ಮಿತ ಸುಖೋಯ್ Su-30 ಭಾರತದ ಬಳಿಯಲ್ಲಿ 272 ಇದೆ. 272 ಕೂಡ ಸುಸ್ಥಿತಿಯಲ್ಲಿದ್ದು ಈಗಲೂ ಕೂಡ ನಮ್ಮ ಏರ್ಫೋರ್ಸ್ ಬಳಸ್ತಾ ಇದೆ. ಈ ಸುಖೋಯ್ Su-30 ಬಹಳ ಶಕ್ತಿಶಾಲಿಯಾದಂಥ ಯುದ್ಧ ವಿಮಾನ, ಭಾರತದ ಏರ್ಫೋರ್ಸ್ನ ಆಧಾರ ಸ್ತಂಭ. ಈ ರಫೇಲು, ತೇಜಸ್ಸು, ಮಿಗ್ಗು, ಮಿರಾಜು, ಜಾಗ್ವಾರು, MiG-21 ಇವೆಲ್ಲ ಸೇರಿಸಿದ್ರೆ 434 ಯುದ್ಧ ವಿಮಾನಗಳಾಗುತ್ತೆ. ಆದರೆ ಸುಖೋಯ್ Su-30 ಒಂದೇ ಭಾರತದ ಬಳಿಯಲ್ಲಿ 272 ಇದೆ. ನಮ್ಮ ಏರ್ಫೋರ್ಸ್ನ ಯುದ್ಧ ವಿಮಾನಗಳ ಪಟ್ಟಿಯಲ್ಲಿ 1/3 ಭಾಗವನ್ನು ಸುಖೋಯ್ Su-30 ಆವರಿಸಿಕೊಂಡಿದೆ. ಹೀಗಾಗಿ ಈ ವಿಮಾನ ನಮಗೆ ಅತ್ಯಂತ ಮುಖ್ಯವಾಗುತ್ತೆ. ಆದರೆ ಏನಾಗಿದೆ ಇವತ್ತು ಅಂತಂದರೆ, ಈ ರಷ್ಯಾ ನಿರ್ಮಿತ ಸುಖೋಯ್ Su-30 ನಾವು ಖರೀದಿ ಮಾಡಿದ್ದು 2003 ವೇಳೆಯಲ್ಲಿ. ಆಲ್ರೆಡಿ 20 ವರ್ಷ ಕಳೆದು ಹೋಗಿದೆ. ಈ 2 ದಶಕದ ಅವಧಿಯಲ್ಲಿ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಅದು 2 ದಶಕದ ಹಿಂದಿನ ಟೆಕ್ನಾಲಜಿ. ಈಗ ಇದನ್ನು ಅಪ್ಗ್ರೇಡ್ ಮಾಡಲೇಬೇಕಾದ ಸ್ಥಿತಿಯಲ್ಲಿದ್ದಾವೆ. ಸದ್ಯ ನಾವು ಚೈನಾದ ಥ್ರೆಟ್ಟನ್ನು ಎದುರಿಸ್ತಿದ್ದೀವಿ, ಪಾಕಿಸ್ತಾನದ ಥ್ರೆಟ್ ಇದೆ. ಇಂಥ ಸಂದರ್ಭದಲ್ಲಿ ಯಾವಾಗ ಯುದ್ಧ ಆಗಬಹುದು ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಸರ್ವಸನ್ನದ್ಧರಾಗಿರಬೇಕು. ನಮ್ಮಲ್ಲಿರುವಂತಹ ಯುದ್ಧೋಪಕರಣಗಳು ಅತ್ಯಾಧುನಿಕವಾಗಿರಬೇಕು. ಹಳೆಯ ತಂತ್ರಜ್ಞಾನದ್ದಾಗಿದ್ದರೆ ಅದು ಯಾವಾಗ ಕೈಕೊಡ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ. ಬೇರೆ ಟೆಕ್ನಾಲಜಿಯನ್ನು ನಾವು ಎದುರಿಸಬೇಕು ಅಂತಂದರೆ ನಮ್ಮ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿಕೊಂಡಿರಬೇಕು. ಇದಕ್ಕೋಸ್ಕರವಾಗಿ ಭಾರತ ಸರ್ಕಾರ ಏನು ತೀರ್ಮಾನ ಮಾಡಿತ್ತು ಅಂತಂದರೆ, ನಾವೇನು ಏರ್ಫೋರ್ಸ್ನಲ್ಲಿ 272 ಸುಖೋಯ್ Su-30 ವಿಮಾನಗಳನ್ನು ಬಳಸ್ತಾ ಇದ್ದೀವಿ, ಈ ಎಲ್ಲ ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ಇದಕ್ಕಾಗಿ 35,000 ಕೋಟಿಯನ್ನು ಮೀಸಲಿರಿಸಲಾಗಿತ್ತು. ಈ ವಿಮಾನದಲ್ಲಿ ಏನೇನು ಬದಲಾವಣೆ ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಏರ್ಫೋರ್ಸ್ ಏನು ಹೇಳ್ತಾ ಇದೆ, ಈ ವಿಮಾನದ ರೆಡಾರನ್ನು ನಾವು ಚೇಂಜ್ ಮಾಡಬೇಕು. ಈಗೇನು ಸುಖೋಯ್ Su-30 ರಷ್ಯಾ ಒಂದು ರೆಡಾರನ್ನು ಫಿಕ್ಸ್ ಮಾಡಿದೆಯಲ್ಲ, ಇದು ಅಷ್ಟು ಸಾಮರ್ಥ್ಯ ಹೊಂದಿಲ್ಲ. ಇವತ್ತಿನ ಟೆಕ್ನಾಲಜಿಗೆ ಸರಿಯಾಗಿ ನಾವು ರೆಡಾರನ್ನು ಅಪ್ಗ್ರೇಡ್ ಮಾಡಬೇಕು, ಬೇರೆ ರೆಡಾರನ್ನು ಅಳವಡಿಸಬೇಕು ಅಂತ ಏರ್ಫೋರ್ಸ್ ಹೇಳ್ತಾ ಇದೆ.
ಅಂತಹದ್ದೊಂದು ಬೇಡಿಕೆಯನ್ನು ಮುಂದಿಟ್ಟಿದೆ. ಮತ್ತು ಇವತ್ತಿನ ದಿನಕ್ಕೆ ಸರಿಯಾಗಿ ಮಾಡರ್ನ್ ಕಂಪ್ಯೂಟರ್ಸ್ನ ಇದಕ್ಕೆ ಅಳವಡಿಸಬೇಕು, ಕೆಲವೊಂದಷ್ಟು ಸ್ಪೇರ್ ಪಾರ್ಟ್ಗಳ ಇಶ್ಯೂ ಇದೆ ಅದನ್ನೆಲ್ಲ ಸರಿ ಮಾಡಬೇಕು. ಇದೆಲ್ಲವುದನ್ನು ಮಾಡಿ ನಾವು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಈ 272 ಸುಖೋಯಿ ಸು-30 ಇಡಬೇಕು ಅಂತ ಏರ್ಫೋರ್ಸ್ ಬೇಡಿಕೆ ಇಟ್ಟಿದೆ. ಇದಕ್ಕಾಗಿ DRDO ಕೂಡ ಒಂದಷ್ಟು ಪ್ಲಾನ್ ಮಾಡಿಕೊಂಡಿದೆ. ಈ ಸುಖೋಯಿ ಸು-30 ರಷ್ಯಾ ನಿರ್ಮಿಸಿದ್ದು ನಿಜ, ಆದರೆ ಅವರಿಂದಲೇ ನಾವು ರೆಡಾರನ್ನು ಖರೀದಿ ಮಾಡೋದು ಬೇಡ. ನಾವೇ ಅತ್ಯಾಧುನಿಕ ರೆಡಾರನ್ನು ಅಳವಡಿಸಬೇಕು. DRDO ಅಭಿವೃದ್ಧಿಪಡಿಸಿದಂಥ ಅತ್ಯಾಧುನಿಕ ರೆಡಾರನ್ನು ಈ ಸುಖೋಯಿ ಸು-30 ಅಳವಡಿಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿತ್ತು. ಆದರೆ ಇದನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂತಂದರೆ ಈ ಸುಖೋಯಿ ಸು-30 ನಿರ್ಮಾಣ ಮಾಡಿರುವಂಥದ್ದು ರಷ್ಯಾದ ಸಂಸ್ಥೆ, ಅದರ ಮಾತೃಸಂಸ್ಥೆ ಅಲ್ಲಿರೋದ್ರಿಂದಾಗಿ ನಾವು ಅದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಅವರೇ ಮಾಡಬೇಕು. ನಾವೀಗ ರೆಡಾರನ್ನು ಕೊಟ್ಟರೂ ಕೂಡ ಅವರದನ್ನ ಅಳವಡಿಸಿಕೊಳ್ಬೇಕು, ಟೆಕ್ನಾಲಜಿ ಅವರ ಬಳಿಯಲ್ಲಿದೆ. ಸದ್ಯ ಭಾರತ ಏನು ಮಾಡಿದೆ ಅಂತಂದರೆ, ಸದ್ಯ DRDO ಇಂಡಿಯನ್ ಮೇಡ್ ಉತ್ತಮ್ ಆ್ಯಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇ ಅನ್ನುವಂತಹ ಒಂದು ಅತ್ಯಾಧುನಿಕವಾದ ರೆಡಾರನ್ನು ಕಂಡುಹಿಡಿದಿದೆ. ಇದು ಈಗ ವಿಶ್ವದಲ್ಲಿರುವಂಥ ಅತ್ಯಾಧುನಿಕ ರೆಡಾರ್ಗಳಲ್ಲಿ ಒಂದು. ಸದ್ಯ ನಾವು ಇದನ್ನು ತೇಜಸ್ MK-1 ಮತ್ತು MK-2 ಬಳಸ್ತಾ ಇದ್ದೀವಿ. ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಹಲವು ಟಾರ್ಗೆಟ್ಗಳನ್ನು ಒಮ್ಮೆಗೆ ಗುರುತು ಮಾಡುತ್ತೆ. 100 ಕಿಲೋಮೀಟರ್ ರೇಡಿಯಸ್ನಲ್ಲಿ 50 ಟಾರ್ಗೆಟ್ಗಳನ್ನು ಪತ್ತೆ ಹಚ್ಚುತ್ತೆ. ಈಗ ಒಂದು ತೇಜಸ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಭಾರತ ನಿರ್ಮಿತ ತೇಜಸ್ ವಿಮಾನ. ಇದರಲ್ಲಿ ಉತ್ತಮ್ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇ ಅನ್ನುವಂಥ ರೆಡಾರನ್ನು ಬಳಕೆ ಮಾಡಲಾಗಿದೆ. ಈ ವಿಮಾನ ಹೋಗುವ ಸಂದರ್ಭದಲ್ಲಿ ಆ ಕಡೆಯಿಂದ ಪಾಕಿಸ್ತಾನದ 10 ಏರ್ಕ್ರಾಫ್ಟ್ಗಳು ಬರ್ತಾ ಇರ್ತವೆ. ಈ 10 ಕೂಡ ನಮ್ಮ ತೇಜಸ್ ಗುರುತು ಹಚ್ಚುತ್ತೆ, ಪತ್ತೆ ಮಾಡುತ್ತೆ. ಅಂಥ ಕೆಪಾಸಿಟಿ ಈ ರೆಡಾರ್ನಲ್ಲಿದೆ. ಆದರೆ ರಷ್ಯಾ ನಿರ್ಮಿತ ಸುಖೋಯಿ ಸು-30 ಇಷ್ಟೊಂದು ಕೆಪಾಸಿಟಿ ಇರುವಂಥ ರೆಡಾರ್ ವ್ಯವಸ್ಥೆ ಇಲ್ಲ. ಇದಕ್ಕೋಸ್ಕರವಾಗಿ DRDO ನಿರ್ಮಿತ ರೆಡಾರನ್ನು ಸುಖೋಯಿ ಸು-30 ಅಳವಡಿಸಬೇಕು, ಹೀಗಂತ ನಮ್ಮ ಏರ್ಫೋರ್ಸ್ ನಿರ್ಧಾರ ಮಾಡಿತ್ತು. ಜೊತೆಗೆ ಕಂಪ್ಯೂಟರ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಬೇಕು ಮತ್ತು ಸ್ಪೇರ್ ಪಾರ್ಟ್ ಇಶ್ಯೂಗಳನ್ನೆಲ್ಲ ಸರಿ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಆದರೆ ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ಇದು ಸಾಧ್ಯ ಆಗ್ತಿಲ್ಲ. ಸುಖೋಯಿ ಕಂಪನಿ ಕಂಪ್ಲೀಟಾಗಿ ಬ್ಯುಸಿಯಾಗಿ ಹೋಗಿದೆ. ಯುದ್ಧದ ಕಾರಣದಿಂದಾಗಿ ರಷ್ಯಾಗೆ ಅಪಾರ ಹಾನಿ ಆಗ್ತಾ ಇದೆ. ಉಕ್ರೇನ್ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ತೋರ್ತಿರೋದ್ರಿಂದ ರಷ್ಯಾ ಸೇನೆಗೆ ಹಾನಿ ಹೆಚ್ಚಾಗ್ತಾ ಇದೆ. ಅವರ ಟ್ಯಾಂಕರ್ಗಳು ನಾಶ ಆಗ್ತಾ ಇದೆ, ಅವರ ವಿಮಾನಗಳು ಹಾನಿಯಾಗ್ತಾ ಇದ್ದಾವೆ. ಇವುಗಳನ್ನೆಲ್ಲ ಸರಿ ಮಾಡೋದರಲ್ಲೇ ರಷ್ಯಾ ಕಂಪನಿಗಳು ನಿರತವಾಗಿದ್ದಾವೆ. ಅವರ ಹತ್ರ ಏನು ಸ್ಪೇರ್ ಪಾರ್ಟ್ಸ್ ಇದ್ದಾವೆ, ಅವರೇನು ಕೆಲಸ ಮಾಡಬೇಕು, ಎಲ್ಲವುದನ್ನು ಕೂಡ ರಷ್ಯಾ ಸೇನೆಗೆ ಮೀಸಲಿರಿಸಲಾಗಿದೆ. ಇದರ ಜೊತೆಗೆ ಅಮೆರಿಕ ತೀವ್ರತರವಾದ ಆರ್ಥಿಕ ನಿರ್ಬಂಧವನ್ನು ವಿಧಿಸಿದೆ. ಈ ಸುಖೋಯಿ ಕಂಪನಿ ತಮಗೆ ಬೇಕಾದಂಥ ಸ್ಪೇರ್ ಪಾರ್ಟ್ಗಳನ್ನಾಗಿರಬಹುದು ಅಥವಾ ಸ್ಪೇರ್ ಪಾರ್ಟ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇತ್ತು. ಆದರೆ ಈಗ ಅಮೆರಿಕದ ನಿರ್ಬಂಧದ ಕಾರಣದಿಂದ ಇದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ಸದ್ಯಕ್ಕೆ ಭಾರತದ ಸುಖೋಯಿ ಸು-30 ಅಪ್ಗ್ರೇಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಖೋಯಿ ಸಂಸ್ಥೆ ಹೇಳಿದೆ. ಮಾತೃ ಕಂಪನಿಯೇ ಹೀಗೆ ಹೇಳಿರೋದ್ರಿಂದಾಗಿ ಇಡೀ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಎಲ್ಲಿವರೆಗೆ ಇದು ನಿಂತು ಹೋಗಬಹುದು ಅಂತಂದರೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲುವವರೆಗೂ ಕೂಡ ಈ ಯೋಜನೆ ನಿಂತು ಹೋಗಬಹುದು. ಇದೆಲ್ಲದರ ಜೊತೆಗೆ ಭಾರತ ಅತ್ಯಾಧುನಿಕ 12 ಸುಖೋಯಿ ಸು-30 ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಅಂದರೆ ಈಗಿನ ವರ್ಷನ್, ನಮ್ಮ ಹತ್ರ ಇರುವಂಥದ್ದು 2003 ವರ್ಷನ್. ಈಗೇನು ಸುಖೋಯಿ ಸು-30 ಅಪ್ಡೇಟ್ ಆದಂಥ ವರ್ಷನ್ ಇದೆ, ಇದನ್ನು 12 ವಿಮಾನ ಖರೀದಿ ಮಾಡಬೇಕು ಅಂತ ಭಾರತ ನಿರ್ಧಾರ ಮಾಡಿತ್ತು. ಈ ಯೋಜನೆ ಕೂಡ ನೆನೆಗುದಿಗೆ ಬೀಳುತ್ತೆ, ಕಾರಣ ಅವರಿಗೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಉಕ್ರೇನ್ ಮೇಲಿನ ರಷ್ಯಾ ಯುದ್ಧ ಇದೆಯಲ್ಲ, ಇದೇನಾದರೂ 2 ಮುಂದುವರಿತು ಅಂತ ತಿಳ್ಕೊಳ್ಳಿ, ಭಾರತಕ್ಕೆ ದೊಡ್ಡ ಪ್ರಮಾಣದ ಹಾನಿಯಾಗುತ್ತೆ, ಭಾರತದ ಏರ್ಫೋರ್ಸ್ಗೆ ಭಾರೀ ನಷ್ಟ ಆಗುತ್ತೆ. ಕಾರಣ ಏನು ಅಂತಂದರೆ, ನಮ್ಮಲ್ಲಿರುವಂಥ ಶಸ್ತ್ರಾಸ್ತ್ರಗಳಿಗೋಸ್ಕರವಾಗಿ ರಷ್ಯಾದಿಂದ 6,000 ಕೋಟಿ ಮೊತ್ತದ ಬಿಡಿಭಾಗಗಳನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ವಿ. 1 6,000 ಕೋಟಿ ಮೌಲ್ಯದ ಬಿಡಿಭಾಗಗಳನ್ನು ತರಿಸ್ಕೊಳ್ತಾ ಇದ್ವಿ. ಈಗ ಯುದ್ಧದ ಕಾರಣದಿಂದಾಗಿ ಈ ಬಿಡಿಭಾಗಗಳ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ, ನಮಗೆ ಬೇಕಾದಷ್ಟು ಸಿಗ್ತಾ ಇಲ್ಲ. ಹೀಗಾಗಿ ನಾವು ಆಲ್ಟರ್ನೇಟಿವನ್ನು ಹುಡುಕಬೇಕು. ಕೆಲವೊಂದಷ್ಟಕ್ಕೆ ಆಲ್ಟರ್ನೇಟಿವ್ ಇರೋದಿಲ್ಲ, ರಷ್ಯಾದವರು ತಯಾರು ಮಾಡಿದ್ದಕ್ಕೆ ರಷ್ಯಾದವರೇ ಪೂರೈಕೆ ಮಾಡಬೇಕು. ಹೀಗಾಗಿ ನಾವು ಕೆಲವೊಂದು ಯುದ್ಧ ವಿಮಾನಗಳು, ಕೆಲವೊಂದು ಹಡಗುಗಳನ್ನು ಅಥವಾ ಕೆಲವೊಂದು ಯುದ್ಧೋಪಕರಣಗಳನ್ನು ಕಂಪ್ಲೀಟಾಗಿ ಬಿಟ್ಟು ಬಿಡಬೇಕಾದ ಸ್ಥಿತಿ ಉಂಟಾಗುತ್ತೆ. ಉದಾಹರಣೆಗೆ ನಮ್ಮ ಬಿಗ್ ಬೈಸಿ ಇನ್ನೊಂದು ಕೈಕೊಟ್ಟಿದೆ, ಅದಕ್ಕೆ ಬೇಕಾದಂಥ ಸ್ಪೇರ್ ಪಾರ್ಟ್ಗಳು ಸಿಗ್ತಾ ಇಲ್ಲ, ನಾವು ರೆಡಿ ಮಾಡಿ ಹಾಕೋದಕ್ಕಾಗೋದಿಲ್ಲ, ಬದಲಾಗಿ ರಷ್ಯಾದವರೇ ಪೂರೈಕೆ ಮಾಡಬೇಕು. ಅವರು ಪೂರೈಸಲಿಲ್ಲ ಅಂತಂದರೆ ಅದನ್ನು ನಾವು ಬದಿಗಿಡಬೇಕು, ಬೇರೆ ಒಂದು ಯುದ್ಧ ವಿಮಾನವನ್ನು ಖರೀದಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ರಕ್ಷಣಾ ತಜ್ಞರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ರಷ್ಯಾ ಉಕ್ರೇನ್ ಯುದ್ಧ ನಿಂತು ಹೋಗಲಿ, ಇಲ್ಲದಿದ್ದರೆ ಭಾರತದ ಡಿಫೆನ್ಸ್ ಸೆಕ್ಟರ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ, ಅದರಲ್ಲೂ ಭಾರತದ ಏರ್ಫೋರ್ಸ್ಗೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ಸುಖೋಯಿ ಸು-30 ಅಪ್ಗ್ರೇಡ್ ಮಾಡೋದಕ್ಕೆ ಭಾರತ ನಿರ್ಧರಿಸಿದ್ದು. ಈಗ ಅದು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ನಿಂತು ಹೋಗಿರೋದು, ಈ ಯೋಜನೆ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.